नमस्कार, वेलकम टू वैशालीस व्लॉग्स। इवत्तिन रेसिपी मसाले हुरिदु हाकिद मावेनकाई उप्पिनकाई। बन्नी इदन्नु हेगे माडोदंत नोडोण। इदक्के यावुदे मावेनकाईयन्नु कूड तगोळ्ळबहुदु। नानिल्लि एरडु काडु मावेनकाईयन्नु तगोंडिद्देने। ಇದನ್ನ ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ಡ್ರೈ ಮಾಡಿ ಇಟ್ಕೊಳ್ಳಬೇಕು। ಈ ತೊಟ್ಟನ್ನು ತೆಗೆದು ಹೀಗೆ ಕಟ್ ಮಾಡ್ಕೊಳ್ಳಬೇಕು। ಇನ್ನು ಈ ತರ ಕಟ್ ಮಾಡ್ಕೊಳ್ಳಬೇಕು। 1 ಇಂಚಿನಷ್ಟು ದೊಡ್ಡ ಕ್ಯೂಬ್ಗಳಾಗಿ ಕಟ್ ಮಾಡಬೇಕು। ಹೋಳುಗಳೆಲ್ಲ ರೆಡಿ ಆಯಿತು। ತೊಟ್ಟು ಹಾಗೂ ಬೀಜವನ್ನು ಸೇರಿಸುವ ಅವಶ್ಯಕತೆ ಇಲ್ಲ। ಬೀಜದ ಭಾಗ ಬೇಕಾದರೆ ರಸ ಮಾಡಲು ಉಪಯೋಗಿಸಿಕೊಳ್ಳಬಹುದು। ಒಂದು ಪಾತ್ರೆಗೆ 2 ಗ್ಲಾಸ್ ನೀರು ಹಾಕೊಂಡು 2 ಹಿಡಿಯಷ್ಟು ಕಲ್ಲುಪ್ಪನ್ನು ಹಾಕೊಳ್ಳಬೇಕು। ಇದನ್ನು ಮೀಡಿಯಂ ಫ್ಲೇಮಿನಲ್ಲಿ ಇಟ್ಟು ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು। ಚೆನ್ನಾಗಿ ಕುದಿಲಿ, ಅವಾಗ ಉಪ್ಪು ನೀರು ರೆಡಿ ಆಗುತ್ತೆ। ಫ್ಲೇಮ್ ಅನ್ನು ಆಫ್ ಮಾಡಿ ತಕ್ಷಣವೇ ಮಾವಿನಕಾಯಿ ಹೋಳುಗಳನ್ನು ಹಾಕಿ ಒಂದಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಇಡಬೇಕು। ಕಡಿಮೆ ಎಂದರೆ 5 ರಿಂದ 6 ಗಂಟೆ ಇರಬೇಕು, ಯಾಕಂದ್ರೆ ಉಪ್ಪು ನೀರು ಮಾವಿನಕಾಯಿ ಹೋಳುಗಳು ಎಳ್ಕೊಳ್ಳಬೇಕು। ಬಾಣಲೆಯಲ್ಲಿ 1/2 ಸ್ಪೂನ್ನಷ್ಟು ಮೆಂತೆ ಬೀಜಗಳನ್ನು ಹಾಕಿ ಸ್ವಲ್ಪ ಕಪ್ಪಾಗುವವರೆಗೆ ಹುರ್ಕೊಳ್ಳಬೇಕು, ಇಲ್ಲಾಂದ್ರೆ ಕಹಿ ಬರುತ್ತೆ। ಆಮೇಲೆ ಒಂದು ಪ್ಲೇಟಿಗೆ ಹಾಕೊಳ್ಳಬೇಕು। ಮತ್ತೆ ಬಾಣಲೆಗೆ 2 ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕೊಳ್ಳಬೇಕು। ಚೆನ್ನಾಗಿ ರೋಸ್ಟ್ ಮಾಡಬೇಕು। ಇದೆಲ್ಲವನ್ನು ಕೂಡ ಡ್ರೈ ಆಗಿ ರೋಸ್ಟ್ ಮಾಡೋದು, ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ। ಇವಾಗ 4 ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚಟಪಟ ಅನ್ನೋ ತನಕ ಹುರಿದು ಅದನ್ನು ಕೂಡ ಪ್ಲೇಟಿಗೆ ಹಾಕ್ಕೊಳ್ಬೇಕು। ಸಣ್ಣ ತುಂಡು ಇಂಗನ್ನು ಹಾಕಿ ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೊಳ್ಬೇಕು। 15 ಬ್ಯಾಡಿಗೆ ಮೆಣಸು ಹಾಗೂ 5 ಗುಂಟೂರು ಮೆಣಸನ್ನು ಹಾಕಿ ಇದಕ್ಕೆ 1 ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ ಫ್ರೈ ಮಾಡಬೇಕು, ಇಲ್ಲಾಂದ್ರೆ ಖಾರ ಬರುತ್ತೆ ತುಂಬ। ಮೆಣಸು ಹಾಕಲ್ಲ ಅಂದರೆ ಮೆಣಸಿನ ಪುಡಿ ಕೂಡ ಹಾಕ್ಕೊಳ್ಬೋದು, ಅದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊಳ್ಬೇಕು। ಮೆಣಸನ್ನು ಸೇರಿಸ್ಕೊಳ್ಳೋಣ। ಸ್ವಲ್ಪ ಹೊತ್ತು ತಣಿದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು, ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು। ಉಪ್ಪು ನೀರಿನಲ್ಲಿರುವ ಮಾವಿನಕಾಯಿ ಹುಡಿ ರೆಡಿ, ಇನ್ನೊಂದು ಕಡೆಯಲ್ಲಿ ಮಸಾಲೆ ಹುಡಿ ಕೂಡ ರೆಡಿ ಆಯಿತು। ಪೌಡರ್ ಮಾಡಿದ ಮಸಾಲೆನ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ। ಈ ತರ ಇರಬೇಕು ಹುಡಿ। ಹೋಳುಗಳಲ್ಲಿರುವ ಎಕ್ಸ್ಟ್ರಾ ಉಪ್ಪು ನೀರನ್ನು ತೆಗೆಯೋಣ, ಅಷ್ಟು ಉಪ್ಪು ನೀರಿನ ಅವಶ್ಯಕತೆ ಇಲ್ಲ, ನೋಡಿಕೊಂಡು ಆಮೇಲೆ ಹಾಕ್ಕೊಳ್ಳೋದು। ಸ್ವಲ್ಪ ನೀರು ಹೋಳುಗಳಲ್ಲಿ ಇರಿಸಿ ಅದಕ್ಕೆ ಮಸಾಲೆ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು, ನೋಡಿಕೊಂಡು ಬೇಕೆಂದರೆ ಉಪ್ಪು ನೀರು ಹಾಕ್ಕೊಳ್ಬೇಕು। ನನಗಿಲ್ಲಿ 1-2 ಸ್ಪೂನ್ ಉಪ್ಪು ನೀರು ಸೇರಿಸ್ಕೊಳ್ಬೇಕಾಯಿತು। ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ರಾಯಿತು। ಈ ಉಪ್ಪಿನಕಾಯಿನ 15 ದಿವಸ ರೂಮ್ ಟೆಂಪ್ರೇಚರ್ನಲ್ಲಿ ಇಡ್ಬೋದು, ಫ್ರಿಡ್ಜ್ನಲ್ಲಿಟ್ಟರೆ 6 ತಿಂಗಳು ಹೇಗಿದ್ದರೂ ಇಡ್ಬೋದು। ಇದನ್ನು 2 ದಿನ ಆದ ನಂತರ ಸೇವಿಸಿದರೆ ಒಳ್ಳೆಯದು, ಆವಾಗಾದರೆ ಸ್ವಲ್ಪ ಕಹಿ ಇರುತ್ತೆ, ಸಾಸಿವೆ ಮತ್ತು ಮೆಂತ್ಯ ಹಾಕಿರ್ತೀವಲ್ಲ ಹಾಗಾಗಿ। ನಿಮಗೆ ಬೇಕಾದ ಪಾತ್ರೆನಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳಿ। ರುಚಿಯಾದ ಮಾವಿನಕಾಯಿ ಉಪ್ಪಿನಕಾಯಿ ಸಿದ್ಧ। ವಿಡಿಯೋ
ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಲು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ. ಧನ್ಯವಾದಗಳು.